ಸ್ನೇಹಿತರೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಇಂದಿನ ಈ ವಿಡಿಯೋ ಮಾಡ್ತಾ ಇರುವಂತಹ ಮೇನ್ ಉದ್ದೇಶ ಬಂದು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮತ್ತು ನನಗೆ ಕಾಲ್ ಮಾಡಿ ಸಹ ಕೂಡ ಕೇಳ್ತಿರ್ತಾರೆ ಬಾತಿಂಗ್ ಪೌಡರ್ನ ಬಗ್ಗೆ ತಿಳಿಸ್ಕೊಡಿ ಬಾತಿಂಗ್ ಪೌಡರ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಬಾತಿಂಗ್ ಪೌಡರ್ ಸ್ಪೆಷಲಿ ಆರೋಗ್ಯಕರವಾಗಿ ಅಂದರೆ ತುಂಬ ಹೆಲ್ತಿಯಾಗಿ ಸ್ಕಿನ್ ಲೈಟ್ ಆಗೋದಕ್ಕೆ ಈ ಒಂದು ಬಾತಿಂಗ್ ಪೌಡರ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸುಮಾರು ಒಂದು ಒಂಬತ್ತು ಅಂದರೆ ನೈನ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರ್ತಕ್ಕಂತಹ ಒಂದು ಬಾತಿಂಗ್ ಪೌಡರ್ ಆಗಿರುತ್ತೆ ಸ್ಪೆಷಲಿ ಮಕ್ಕಳ ಸ್ಕಿನ್ಗೆ ತುಂಬಾ ಒಳ್ಳೇದು ಹಳೆ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿಯಂದ್ರ ಕಾಲದಲ್ಲಿ ಆಗಿರ್ಬೋದು ನಮ್ಮ ಅಮ್ಮಂದ್ರ ಕಾಲದಲ್ಲ ಸಹ ಕೂಡ ಮಕ್ಕಳಿಗೆ ಆದಷ್ಟು ಊರು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಿದ್ರು ಕಡಲೆ ಹಿಟ್ಟು ಕಸ್ತೂರಿ ಅರಿಶಿಣನ ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ರು ಬಟ್ ನಾನು ಇದರಲ್ಲಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಸ್ಪೆಷಲಿ ಸ್ಕಿನ್ ತುಂಬ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರ್ಬೋದು ಅಂದರೆ ಕೆಲವೊಬ್ಬರಿಗೆ ಪಿಂಪಲ್ಸ್ ಇರುತ್ತೆ ಪಿಂಪಲಿಂದಾಗಿರುವಂತಹ ಒಂದು ಮಾರ್ಕ್ಸ್ ಅನ್ನೋದು ಹಾಗೆ ಇರುತ್ತೆ ಅಂದರೆ ಮೊಡವೆಗಳಿಂದಾಗಿರುವಂಥ ಕಲೆಗಳನ್ನೋದು ಹಾಗೆ ಹೊಳ್ದಿರುತ್ತೆ ಇನ್ನು ಕೆಲವೊಬ್ಬರಿಗೆ ಸನ್ ಟ್ಯಾನ್ ಆಗಿರ್ಬೋದು ಸನ್ ಬರ್ನ್ ಆಗಿರ್ಬೋದು ಸೊ ಹೀಗೆ ಮುಖದಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಅನ್ನೋದು ಕಾಡ್ತಿರುತ್ತೆ ಸೊ ಅಂಥ ಸಮಸ್ಯೆಗಳನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಸ್ಪೆಷಲಿ ನಮ್ಮ ಸ್ಕಿನ್ನ ತುಂಬ ಹೆಲ್ತಿಯಾಗಿಡೋದಕ್ಕೆ ಅಂದರೆ ಆರೋಗ್ಯಕರವಾಗಿ ಇಡೋದಕ್ಕೆ ಅದರ ಜೊತೆಗೆ ನಮ್ಮ ಸ್ಕಿನ್ನ ಆರೋಗ್ಯಕರವಾಗಿ ಬೆಳಗ್ಗೆ ಮಾಡೋದಕ್ಕೆ ಈ ಒಂದು ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಬಾತಿಂಗ್ ಪೌಡರ್ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಬಾತಿಂಗ್ ಪೌಡರ್ನ ಐದು ತಿಂಗಳ ಮಗುವಿನಿಂದ ಆರಾಮಾಗಿ ಯೂಸ್ ಮಾಡೋದು ಮಾಡ್ಬೋದು ದೊಡ್ಡೋರವ್ರಿಗೂ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಹಾಲ್ ಸ್ಕಿನ್ ಟೈಪ್ ಅವರು ಆರಾಮಾಗಿ ಯೂಸ್ ಮಾಡ್ಬೋದು ಕಣ್ಮುಚ್ಕೊಂಡು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ ಸ್ನೇಹಿತರೆ ಇದರಲ್ಲಿ ಸೊ ನಾನು ಬಳಸಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಇಲ್ಲಿ ಸುಮಾರು ಒಂಬತ್ತು ಇಂಗ್ರೀಡಿಯೆಂಟ್ಸ್ ಅಂದರೆ ಕಡಲೆ ಬೇಳೆ ಆಗಿರ್ಬೋದು ಕಾಳು ಆಗಿರ್ಬೋದು ಮೈಸೂರು ಬೇಳೆ ಆಗಿರ್ಬೋದು ಲವಂಚ ಬೇರು ಅಂತ ಸಿಗುತ್ತೆ ಸೊ ಅದಾಗಿರ್ಬೋದು ಲವಂಚ ಬೇರು ಸಹ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ ನಮ್ಮ ಮುಖದಲ್ಲಿರುವಂಥ ಕಲೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮೊಡವೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನ ತುಂಬ ಹೆಲ್ತಿಯಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಆಗಿರ್ಬೋದು ಅದ್ರ ಜೊತೆಗೆ ರೋಸ್ ಪೆಟಲ್ಸ್ ಆಗಿರ್ಬೋದು ರೋಸ್ ಪೆಟಲ್ಸ್ನ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಸೊ ಅದನ್ನು ಸಹ ಕೂಡ ಯೂಸ್ ಮಾಡಿದ್ದೀನಿ ಮತ್ತಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಸೊ ಅದೆಲ್ಲ ಸಹ ಕೂಡ ಸೀಕ್ರೆಟ್ ಸೊ ಆ ರೀಸನ್ಗೆ ನಾನು ಹೇಳ್ತಿಲ್ಲ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಫೈವ್ ಇಂಗ್ರೀಡಿಯೆಂಟ್ಸು ಇನ್ನು ಫೋರ್ ಇಂಗ್ರೀಡಿಯೆಂಟ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಸೀಕ್ರೆಟ್ ಇನ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಒಂದು ಬಾತಿಂಗ್ ಪೌಡರು ಯಾವುದೇ ರೀತಿ ಕೆಮಿಕಲ್ಸ್ ಅನ್ನೋದು ಇಲ್ಲ ತುಂಬ ಜನಕ್ಕೆ ಆಸೆ ಇರುತ್ತೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಆಗಿರಬೇಕು ಗ್ಲೋಯಿಂಗ್ ಆಗಿರಬೇಕು ಬ್ರೈಟ್ ಆಗಿರಬೇಕು ನಾಲ್ಕು ಜನ ಮಧ್ಯೆ ನಾವು ನಿಂತರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅವ್ರಿಗೆ ಎತ್ ಕಾಣಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ ಕೆಲವೊಬ್ಬರಿಗೆ ಏನಂದರೆ ಸ್ಕಿನ್ ವೈಟಾಗಿರುತ್ತೆ ಅಂದರೆ ತ್ವಚೆ ತುಂಬ ಚೆನ್ನಾಗಿ ಬೆಳ್ಳಗಿರುತ್ತೆ ಬಟ್ ಅದರಲ್ಲಿ ಗ್ಲೋಯಿಂಗ್ ಅನ್ನೋದಿರೋದಿಲ್ಲ ಫೇಸ್ ಗ್ಲೋಯಿಂಗ್ ಇದ್ರೆ ಇಷ್ಟೇ ಕಪ್ಪಗಿದ್ರೂ ಸಹ ಕೂಡ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸಹ ಕೂಡ ನೋಡೋವ್ರಿಗೂ ಸಹ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಸ್ಕಿನ್ ಸೊ ಆ ರೀಸನ್ಗೆ ಸ್ಪೆಷಲಿ ಸ್ಕಿನ್ ಗ್ಲೋ ಆಗೋದಕ್ಕೆ ಲೈಟ್ ಆಗೋದಕ್ಕೆ ಈ ಒಂದು ಬಾತಿಂಗ್ ಪೌಡರ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಮಕ್ಳಿಗೂ ಅಷ್ಟೇ ತುಂಬ ಜನ ಮಕ್ಕಳು ಹುಟ್ಟಿದಾಗ ಹುಟ್ಟಿದ ನಂತರ ಒಂದು ಹನ್ನೊಂದು ಬಾರಿ ಮಕ್ಕಳ ಸ್ಕಿನ್ ಅನ್ನೋದು ಸ್ಕಿನ್ ಕಲರ್ ಅನ್ನೋದು ಚೇಂಜ್ ಆಗ್ತಿರುತ್ತೆ ಸೊ ಕೆಲವೊಬ್ರು ಮಕ್ಕಳೇನಂದ್ರೆ ಹುಟ್ಟಿದಾಗ ತುಂಬ ಬೆಳ್ಳಗಿರ್ತಾರೆ ನಂತರ ಬೆಳೀತಾ ಬೆಳೀತಾ ಕಪ್ಪಗಾಗ್ತಾ ಆಗ್ತಾ ಬರ್ತಾರೆ ಸ್ವಲ್ಪ ಒನ್ ಶೇಡ್ ಟೂ ಶೇಡ್ಸ್ ಕಡಿಮೆ ಆಗ್ತಾ ಬರುತ್ತೆ ಕಲರ್ಸು ಸೊ ಕಲರ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ತಿಯಾಗಿ ಈಗೇನು ಮಾಡ್ತಾರೆ ಅನ್ನೋದಾದರೆ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಆದಂತಹ ಕೆಮಿಕಲ್ಸ್ ಇರುವಂಥ ಸೋಪ್ಗಳನ್ನು ಕ್ರೀಮ್ಗಳನ್ನು ಬಳಸ್ತಾರೆ ಮಕ್ಕಳಿಗೆಲ್ಲ ಸಹ ಕೂಡ ಸೊ ಅದು ಯಾವುದು ಬೇಡ ಸ್ನೇಹಿತರೆ ಈ ಒಂದು ಅರ್ಬಲ್ ಸ್ಕಿನ್ ವೈಟ್ನಿಂಗ್ ಬಾತಿಂಗ್ ಪೌಡರ್ ನಿಮಗೆ ಸಾಕಾಗುತ್ತೆ ಮಕ್ಕಳ ಸ್ಕಿನ್ ಸ್ಪೆಷಲಿ ಲೈಟ್ ಆಗೋದಕ್ಕೆ ಸೊ ಈ ಒಂದು ಬಾತಿಂಗ್ ಪೌಡರ್ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತೋರಿಸ್ತೀನಿ ಆ ಬಾತಿಂಗ್ ಪೌಡರ್ ಯಾವ ರೀತಿಯಾಗಿದೆ ಅಂತ ಸಹ ಕೂಡ ಸೊ ತುಂಬ ಒಳ್ಳೊಳ್ಳೆ ಹಾರ್ಡರ್ಸ್ ಬರ್ತಿದೆ ಈ ಈಗಾಗಲೇ ನಾನು ಒಂದು ಟೂ ಮಂತ್ಸಿಂದ ಒಂದು ಸುಮಾರು ಒಂದು ನಾಲ್ಕೈದು ವೀಡಿಯೋಸ್ನ ಇದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ಸೊ ಆಗ್ಲಿಂದ ಸಹ ಕೂಡ ತುಂಬ ಹಾರ್ಡರ್ಸ್ ಬರ್ತಿತ್ತು ನನಗೆ ನನಗೆ ತುಂಬಾ ಖುಷಿ ಆಗ್ತಿತ್ತು ಸೊ ಒಳ್ಳೊಳ್ಳೆ ರಿವ್ಯೂಸ್ ಸಹ ಕೂಡ ಇದೆ ಮೇಡಮ್ ನಮ್ಮ ಮಕ್ಕಳ ಸ್ಕಿನ್ ತುಂಬ ಚೆನ್ನಾಗಿದೆ ಮೇಡಮ್ ಈಗ ತುಂಬ ಆಗಿದೆ ಕಲರ್ ತುಂಬ ಇಂಪ್ರೂವ್ ಆಗ್ತಿದೆ ಅಂತ ಸ್ವಲ್ಪ ನಿಮಗೆ ಡಿಲೇ ಆಗ್ಬೋದು ಅಷ್ಟೇ ಕಲರ್ ಇಂಪ್ರೂವ್ಮೆಂಟ್ ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯಾವುದೇ ಆಗಿರ್ಬೋದು ಮತ್ತು ನಾವು ಮೇಡ್ ಅಂದರೆ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ನಂತರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಸಹ ಕೂಡ ಸ್ವಲ್ಪ ರಿಸಲ್ಟ್ ಬರೋದು ಡಿಲೇ ಆಗ್ಬೋದು ಬಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಹಾಕೋದಿಲ್ಲ ಸ್ಕಿನ್ಗೂ ಸಹ ಕೂಡ ಯಾವುದೇ ರೀತಿಯಾದಂಥ ಅದೇನು ಹಾಕೋದಿಲ್ಲ ತುಂಬ ಹೆಲ್ತಿಯಾಗಿ ಲೈಟ್ ಆಗೋದಕ್ಕೆ ತುಂಬ ಹೆಲ್ತಿಯಾಗಿರೋದಕ್ಕೆ ಸ್ಪೆಷಲಿ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಲೈಟ್ ಆಗುತ್ತೆ ಅನ್ನೋದಕ್ಕಿಂತ ತುಂಬ ಹೆಲ್ತಿಯಾಗಿರುತ್ತೆ ಗ್ಲೋಯಿಂಗ್ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಬಾತಿಂಗ್ ಪೌಡರ್ ಸೊ ಸ್ಪೆಷಲಿ ಮಕ್ಕಳಿಗೆ ತುಂಬನೇ ಒಳ್ಳೇದು ದೊಡ್ಡವರು ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಜೆಂಟ್ಸು ಯೂಸ್ ಮಾಡ್ಬೋದು ಲೇಡೀಸು ಯೂಸ್ ಮಾಡ್ಬೋದು ಲೇಡಿಸ್ ಅವರು ಯೂಸ್ ಮಾಡಬಹುದು ಐದು ತಿಂಗಳ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ಯೂಸ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಇದನ್ನ ಯಾವ ರೀತಿ ಅಪ್ಪ ಬಾತಿಂಗ್ ಪೌಡರ್ನ ಯೂಸ್ ಮಾಡೋದು ಅನ್ನೋದಾದ್ರೆ ನೀವು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರುವಂತಹ ಸೋಪ್ ಗಳನ್ನ ನೀವು ಅವಾಯ್ಡ್ ಮಾಡಬೇಕು ಅಂದ್ರೆ ಅದು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗತ್ತೆ ಸೊ ಡ್ರೈ ಸ್ಕಿನ್ ಅವರಾದರೆ ಈ ಒಂದು ಬಾತಿಂಗ್ ಪೌಡರ್ನ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಫೇಸ್ಗಾದರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆದರೆ ಪೌಡರ್ ಸಾಕು ಫುಲ್ ಬಾಡಿಗೆ ಅನ್ನೋದಾದರೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಗೋಸ್ಬೇಕಾಗತ್ತೆ ಮಕ್ಕಳಿಗಾದರೆ ಚಿಕ್ಕ ಮಕ್ಕಳಿಗಾದರೆ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆದರೆ ಸಾಕು ಸೊ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಡ್ರೈ ಸ್ಕಿನ್ ಅವರಾದರೆ ಮೊಸರು ಇಲ್ಲಾಂದರೆ ಹಸಿ ಹಾಲು ಸೊ ಅದನ್ನು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬಹುದು ಮಕ್ಕಳಿಗೆ ಸ್ಪೆಷಲಿ ಐದು ತಿಂಗಳ ಮಗುವಿನಿಂದ ಹಿಡಿದು ಒಂದು ಐದು ವರ್ಷದ ಮಗುವರೆಗೂ ಸಹ ಕೂಡ ನೀವು ಆದಷ್ಟು ರಾ ಮಿಲ್ಕ್ನ ಯೂಸ್ ಮಾಡಿ ಎಳೆ ಮಕ್ಕಳಿಗಾದರೆ ಅಂದರೆ ಫೈವ್ ಮಂತ್ಸ್ ಟು ಒನ್ ಇಯರ್ವರೆಗೂ ಸಹ ಕೂಡ ಹಸಿ ಹಾಲನ್ನೇ ಸ್ವಲ್ಪ ಬೆಚ್ಚಗೆ ಮಾಡಿ ಯಾಕೆ ಅಂದರೆ ಮಕ್ಕಳಿಗೆ ಕೋಲ್ಡ್ ಆಗುತ್ತಲ್ವಾ ಸೊ ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಇಟ್ಟಿರೋ ಹಾಲನ್ನು ಡೈರೆಕ್ಟಾಗಿ ಮಕ್ಕಳಿಗೆ ಯೂಸ್ ಮಾಡ್ಬೋದು ಮಾಡಬಾರ್ದು ಸ್ವಲ್ಪ ಅದನ್ನು ಕುದಿಸ್ಬೇಕು ಅಂತೇನಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿ ಸಾಕಾಗುತ್ತೆ ಸೊ ಬೆಚ್ಚಗೆ ಮಾಡಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಫುಲ್ ಬಾಡಿಗೆ ಅಪ್ಲೈ ಮಾಡಬೇಕಾಗತ್ತೆ ಸೊ ಆದಷ್ಟು ನಾನು ಆಗಲೇ ಹೇಳಿದಾಗೆ ಡ್ರೈ ಡ್ರೈ ಸ್ಕಿನ್ ಅವರು ರಾ ಮಿಲ್ಕ್ ಇಲ್ಲ ಅಂದರೆ ಮೊಸರನ್ನ ಯೂಸ್ ಮಾಡ್ಬೋದು ಆಯಿಲಿ ಸ್ಕಿನ್ ಅವರು ಆದಷ್ಟು ರೋಸ್ ವಾಟರ್ನ ಯೂಸ್ ಮಾಡಿದ್ರೆ ತುಂಬಾ ಉತ್ತಮ ಸೊ ನಾರ್ಮಲ್ ಸ್ಕಿನ್ ಅವರು ಸಹ ಕೂಡ ರೋಸ್ ವಾಟರ್ನ ಯೂಸ್ ಮಾಡ್ಬೋದು ಇಲ್ಲಾಂದರೆ ರಾ ಮಿಲ್ಕ್ನ ಯೂಸ್ ಮಾಡ್ಬೋದು ಅಂದರೆ ಹಸಿ ಹಾಲನ್ನು ಯೂಸ್ ಮಾಡ್ಬೋದು ಸೊ ಇದಿಷ್ಟಾಗಿತ್ತು ಆ ನಂತರ ಇದನ್ನು ಯಾವ ರೀತಿಯಪ್ಪ ಅಪ್ಲೈ ಮಾಡೋದು ಅನ್ನೋದಾದರೆ ನೀವು ಫೇಸ್ ವಾಶ್ ಮಾಡುವಾಗಲೂ ಸಹ ಕೂಡ ನೀವು ಯಾವ ರೀತಿಯಾಗಿ ಫೇಸ್ ವಾಶ್ ಅಥವಾ ಸೋಪ್ನ ಯೂಸ್ ಮಾಡ್ತೀರೋ ಸೊ ಅದೇ ರೀತಿಯಾಗಿ ಇದನ್ನು ನಾವು ರೋಸ್ ವಾಟರ್ ಅಥವಾ ಮಿಲ್ಕ್ ಅಂದರೆ ಹಾಲಲ್ಲಾಗಿರ್ಬೋದು ಇಲ್ಲ ಮೊಸರಲ್ನ ಹಾಕಿ ಮಿಕ್ಸ್ ಮಾಡಿ ಸೊ ಪೇಸ್ಟ್ ರೀತಿ ಒಂದು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿಂದ ಅದರಲ್ಲಿ ನೀವು ಕಲಿಸ್ಕೊಳ್ಬೇಕಾಗತ್ತೆ ಕಲಿಸಿದ ನಂತರ ಕ್ಲೀನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದ ನಂತರ ಕ್ಲೀನಾಗಿ ಒಂದೆರಡು ನಿಮಿಷ ಮಸಾಜ್ ಮಾಡಿ ಮಸಾಜ್ ಮಾಡೋದರಿಂದ ಏನಾಗುತ್ತೆ ಆ ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ ಅದು ಸಹ ಕೂಡ ರಿಮೂವ್ ಆಗುತ್ತೆ ಸನ್ ಟ್ಯಾನ್ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮಸಾಜ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ ಸೊ ಆ ಒಂದೆರಡು ನಿಮಿಷ ನೀವು ಯಾವ ರೀತಿ ಸೋಪ್ನ ಅಪ್ಲೈ ಮಾಡಿ ಕ್ಲೀನಾಗಿ ರಬ್ ಮಾಡ್ತಿರೋ ಸೊ ಅದೇ ರೀತಿಯಾಗಿ ರಬ್ ಮಾಡಿ ವಾಶ್ ಮಾಡ್ಕೊಳ್ಳೋದು ಆದಷ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಕೊಳ್ಳಿ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಫೇಸ್ನ ವಾಶ್ ಮಾಡ್ಕೊಳ್ಬೇಕು ಸ್ನಾನ ಮಾಡುವಾಗಲೂ ಸಹ ಕೂಡ ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಬೋದು ಫೇಸ್ ವಾಶ್ ಮಾಡುವಾಗಲೂ ಸಹ ಕೂಡ ನೀವು ಫೇಸ್ ಮಾತ್ರ ಬೇಕಿದ್ರೂ ಅಪ್ಲೈ ಮಾಡ್ಕೊಳ್ಬೋದು ಸೊ ಇದೇ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ ಸೋಪ್ನ ಬದಲಾಗಿ ಈ ಒಂದು ಬಾತಿಂಗ್ ಪೌಡರ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಅನ್ನೋದು ನಿಮಗೆ ಒಂದು ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಟೈಮ್ ತಗೊಳುತ್ತೆ ನಮ್ಮ ಸ್ಕಿನ್ ರೀತಿ ಇತ್ತು ನಂತರ ಯಾವ ರೀತಿಯಾಗಿ ಹೆಲ್ತಿ ಇದೆ ಆಗಿದೆ ಅಂತ ನಿಮಗೆ ಒಂದು ಫಿಫ್ಟೀನ್ ಡೇಸ್ ಟು ಒನ್ ಮಂತ್ವರೆಗೂ ಸಹ ಕೂಡ ನಿಮಗೆ ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ಇದರ ಮಾಹಿತಿ ಅಂದರೆ ಇದನ್ನು ಯಾವ ರೀತಿಯಪ್ಪ ಬೈ ಮಾಡೋದು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಲ್ವ ಸ್ನೇಹಿತರೆ ನಂಬರ್ ಆ ಒಂದು ನಂಬರ್ಗೆ ಏಯ್ಟ್ ತ್ರೀ ಒನ್ ಜೀರೋ ಫೈವ್ ಏಯ್ಟ್ ನೈನ್ ಜೀರೋ ಫೋರ್ ತ್ರೀ ಸೊ ಈ ಒಂದು ನಂಬರ್ಗೆ ನೀವೇನು ಮಾಡಬೇಕು ಕಾಲ್ ಮಾಡೋದ್ರ ಮೂಲಕ ಅಥವಾ ವಾಟ್ಸಪ್ ಮಾಡೋದ್ರ ಮೂಲಕ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ತಿಳಿದುಕೊಳ್ಬಹುದು ಇಲ್ಲ ಅನ್ನೋದಾದರೆ ವಾಟ್ಸಪ್ ಮಾಡಿ ನೀವು ಹಾರ್ಡರನ್ನ ಪ್ಲೇಸ್ ಮಾಡಬಹುದು ಸೊ ವಾಟ್ಸಪ್ಪಲ್ಲಿ ಸಹ ಕೂಡ ನೀವು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ಕ್ಲಿಯರ್ ಮಾಡಿಕೊಂಡು ಆರ್ಡರ್ನ ಮಾಡ್ಕೊಳ್ಬೋದು ಈ ಒಂದು ಬಾತಿಂಗ್ ಪೌಡರ್ ಬಂದು ಟೂ ಫಿಫ್ಟಿ ಗ್ರಾಮ್ ಇರುತ್ತೆ ಅಂದರೆ ಇನ್ನೂರ ಐವತ್ತು ಗ್ರಾಮ್ ಇರುತ್ತೆ ಇನ್ನೂರ ಐವತ್ತು ಗ್ರಾಮ್ಗೆ ನಿಮಗೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಫ್ರೀ ಇರುತ್ತೆ ಶಿಪ್ಪಿಂಗ್ ಅನ್ನೋದು ಏನು ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಏನಿರೋದಿಲ್ಲ ಟು ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಫಿ ಟು ಫಿಫ್ಟಿ ರುಪೀಸ್ನ ಪೇ ಮಾಡಬೇಕಾಗತ್ತೆ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವು ಪೇನ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕ್ಯಾಶ್ ಆ್ಯಂಡ್ ಡೆಲಿವರಿ ಅನ್ನೋದು ಇರೋದಿಲ್ಲ ಸೊ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಆನ್ಲೈನ್ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಬೈ ಮಾಡಬಹುದು ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ನ ಕಳಿಸಿದ್ರೆ ನಾವು ಕಳಿಸ್ಕೊಡ್ತೀವಿ ವಿತಿನ್ ಒಂದು ಫೋರ್ ಟು ಫೈವ್ ಡೇಸಲ್ಲಿ ನಿಮಗೆ ರೀಚ್ ಅನ್ನೋದು ಆಗುತ್ತೆ ರೀಚ್ ಆಗುತ್ತೆ ಸೊ ನಿಮಗೆ ಟ್ರ್ಯಾಕಿಂಗ್ ಡಿಟೇಲ್ಸ್ನ ಸಹ ಕೂಡ ಕಳಿಸ್ಕೊಡ್ತೀವಿ ನಿಮ್ಮ ಪ್ರಾಡಕ್ಟ್ ಎಲ್ಲಿ ಬರ್ತಿದೆ ಅಂತ ಸಹ ಕೂಡ ನೀವು ಟ್ರ್ಯಾಕ್ ಮಾಡೋದ್ರ ಮೂಲಕ ತಿಳಿದುಕೊಳ್ಬಹುದು ಸೊ ಬನ್ನಿ ಈಗ ಬಾತಿಂಗ್ ಪೌಡರ್ ಯಾವ ರೀತಿ ಇದೆ ಅಂತ ಸಹ ಕೂಡ ತೋರಿಸ್ತೀನಿ ಸೊ ಇನ್ ಕೇಸ್ ಬೇಕು ಅಂದರೆ ನಾನು ಆಗಲೇ ಹೇಳಿದಾಗ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಒಂದು ನಂಬರ್ಗೆ ಕಲರ್ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಸೊ ಬನ್ನಿ ತಡ ಮಾಡ್ದೇನೆ ಆ ವಾತಿಂಗ್ ಪೌಡರ್ ಯಾವ ರೀತಿಯಾಗಿದೆ ಅಂತ ತಿಳಿಸ್ತಾ ಬರ್ತೀನಿ ನೋಡ್ಬೋದು ಸ್ನೇಹಿತರೆ ಬಾತಿಂಗ್ ಪೌಡರ್ ಅನ್ನೋದು ಈ ರೀತಿಯಾಗಿದೆ ಇದನ್ನೆಲ್ಲ ಸಹ ಕೂಡ ಪ್ಯಾಕ್ ಮಾಡಬೇಕೀಗ ಸೊ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಈ ಒಂದು ಪೌಡರ್ ಸೊ ನೋಡ್ಬೋದು ಈ ರೀತಿಯಾಗಿರುತ್ತೆ ಈ ಒಂದು ಬಾತಿಂಗ್ ಪೌಡರು